ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ತರಗತಿಯ ಫಲಿತಾಂಶ ಇವತ್ತು ಅಂದರೆ ಮೇ 19 12 ಗಂಟೆ 30 ನಿಮಿಷಕ್ಕೆ ಅಂದರೆ ಮಧ್ಯಾಹ್ನ 12 ಗಂಟೆ 30 ನಿಮಿಷಕ್ಕೆ ಪಬ್ಲಿಷ್ ಆಗುತ್ತೆ ಅಂತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಸೊ ಅದನ್ನು ಯಾವ ರೀತಿ ನೋಡಬೇಕು ಅಂತಂದರೆ ನಿಮಗೆ ಅದಕ್ಕಾಗಿ ವೆಬ್ಸೈಟ್ ವಿಸಿಟ್ ಮಾಡಬೇಕಾಗತ್ತೆ. ಯು ಆರ್ ಎಲ್ ಅಲ್ಲಿ ಟೈಪ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ www.kar.results.nic.in ಈ ರೀತಿ ನಿಮಗೆ ಯು ಆರ್ ಎಲ್ ಅಲ್ಲಿ ಟೈಪ್ ಮಾಡಿ ಹೋಮ್ ಸ್ಕ್ರೀನ್ಗೆ ಓಪನ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಮಾಡಿರುವ ಹಾಗೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಎಂಟರ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನಿಮ್ಮ ರಿಸಲ್ಟ್ ಬರುತ್ತೆ. ಓಕೆ, ಮತ್ತು ಸಂಬಂಧಪಟ್ಟಾಗ ಯಾವೆಲ್ಲ ವೆಬ್ಸೈಟ್ ಮೂಲಕ ನೀವು ನೋಡ್ಬೋದು ಅಂದರೆ ಆ್ಯಕ್ಚುಲಿ ಎಲ್ಲ ವೆಬ್ಸೈಟ್ ಒಂದೇ ವೆಬ್ಸೈಟ್ಗೆ ಮೇನ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುವ ಹಾಗೆ ಯೂಸಲಿ ಲಿಂಕ್ ಮಾಡಿರ್ತಾರೆ. ಸೊ ಅದರೆಲ್ಲ ಒಂದು ಲಿಂಕ್ನ ನಿಮಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಅಂದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಸಹ ಅವೈಲೇಬಲ್ ಇರುತ್ತೆ. ವಿಸಿಟ್ ಮಾಡಿ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ನೀವು ಸಹ ರಿಸಲ್ಟ್ನ ನೋಡ್ಕೊಳ್ಬೋದು. ಓಕೆ, ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವೇಳೆ 11ನೇ ತರಗತಿ ಒಂದು ವೇಳೆ ನೀವು ಸೈನ್ಸ್ ತೆಗೆದುಕೊಂಡ್ರೆ ನಮ್ಮ ಹತ್ರ ಕ್ಲಾಸಸ್ ನಡೀತೇವೆ ಆನ್ಲೈನ್. ಯಾರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಾನು ತೋರಿಸ್ರು ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋನ ಮ್ಯಾಗ್ಸಿಮ್ ಜನರಿಗೆ ಶೇರ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್.